ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಇವತ್ತಿನ ದಿನದ ವಿಶೇಷತೆ ಏನು? ಇವತ್ತು ನಮ್ಮ ಬಾಲರಾಮ ಏನು ಅಯೋಧ್ಯೆ ಜನ್ಮಸ್ಥಾನದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ, ಅದೇ ಶುಭ ಸಮಾರಂಭ, ಅದೇ ಇವತ್ತಿನ ವಿಶೇಷ. ಇವತ್ತು ಹಿಂದೂಗಳ ಕನಸು ಏನಾಗಿತ್ತು, 500 ವರ್ಷಗಳ ಹಿಂದಿನಿಂದನೂ ನಾವು ಹೋರಾಡ್ಕೊಂಡು ಬಂದಿದ್ವಿ, ಅದು ನಮ್ಮ ಪುಣ್ಯ ಏನೋ. ನಾವು 1992 ಅಯೋಧ್ಯೆಗೆ ಹೋದ್ವಿ, ಕರಸೇವಕರಾಗಿ ಅಯೋಧ್ಯೆಗೆ ಹೋದ್ವಿ. ಆ ಟೈಮಲ್ಲೇ ನಾವು ಏನು ಅವರು ನಮ್ಮ ದೇವಸ್ಥಾನವನ್ನು ಕಟ್ಟಿ ಆ ಮೇಲೆ ಗೋಪುರ ಛಾವಣಿಯನ್ನು ಏನು ಕೆಡವಿ ಅವರು ಗುಂಬಾಸನ್ ಮಾಡಿದ್ರು, ಅದನ್ನ ನಾವು ಕೆಡವಿ ಧ್ವಂಸ ಮಾಡಿ ಮತ್ತೆ ರಾಮದೇವರು ಅಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿದ್ವಿ. ಅದು ಸುಪ್ರೀಂ ಕೋರ್ಟಲ್ಲಿ ತೀರ್ಪು ನಮ್ಮ ಪರವಾಗಿ ಬಂದಿದೆ. ತೀರ್ಪು ಬಂದ ನಂತರ ಇವತ್ತು ಭವ್ಯವಾದ ಮಂದಿರ ನಿರ್ಮಾಣವಾಗಿದೆ. ತುಂಬ ಸಂತೋಷದ ದಿನ ಇವತ್ತು, ಹಿಂದೂಗಳ ಶುಭ ದಿನನೇ ಅಂತ ಹೇಳ್ಬೋದು. ಇವತ್ತು ಭರತಖಂಡ ರಾಮರಾಜ್ಯ ಸ್ಥಾಪನೆ ಆಗೋದಕ್ಕೆ ಇದೊಂದು ಪ್ರೇರಣೆ. ಇವತ್ತು ರಾಮರು ಇಡೀ ಪ್ರಪಂಚದಲ್ಲಿ, ಇವತ್ತು ನಮ್ಮ ಭಾರತದ ದೇಶದಲ್ಲಿ ಇವತ್ತು ಎಲ್ಲರನ್ನು ಸಮೃದ್ಧಿಗೊಳಿಸಲಿ, ಎಲ್ಲ ಕಾರ್ಯಗಳನ್ನು ನೆರವೇರಿಸಲಿ ಅಂತ ಹೇಳಿ ಭಾರತ ದೇಶ ಇವತ್ತು ಪ್ರಪಂಚದಲ್ಲೇ ಒಳ್ಳೆಯ ಸ್ಥಾನ ಪಡೆಯಲಿ ಅಂತೇಳಿ ಶ್ರೀರಾಮನ ಎಲ್ಲ ಮಹಾ ಸ್ವಾಮಿನ ಎಲ್ಲರನ್ನು ಬೇಡ್ಕೊಂತೀರಿ ಅಂತ, ಇದೆಲ್ಲ ನಮ್ಮ ಸಮೃದ್ಧಿ ಎಲ್ಲನೂ ಕೊಡಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಒಂದು ಮಾತು ಹೇಳಬೇಕು ಅಂತಂದರೆ, ಸಾಮಾನ್ಯ ಜನರೆ ತುಂಬ ಚೆನ್ನಾಗಿ ರಾಮ ಮಂದಿರ ಉದ್ಘಾಟನೆ ಆಗಿರೋ ಕಾರಣಕ್ಕೋಸ್ಕರ ಖುಷಿ ಪಡ್ತಿದ್ದಾರೆ, ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಿದ್ದಾರೆ. ನೀವು ಕರಸೇವಕರಾಗಿ, ಆಗಿನ ಟೈಮಲ್ಲಿ ಕರಸೇವಕರಾಗಿ ನೀವು ಹೇಗೆ ಆಚರಣೆ ಮಾಡ್ತಾ ಇದ್ದೀರಾ? ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದೀರಾ? ಅದೇ ಇದ್ರ ಬಗ್ಗೆ ನಾವು ಹೇಳಿದಾಗೆ ತುಂಬ ಸಂತೋಷ ಆಗಿದೆ, ತುಂಬಾ ಸಂತೋಷ ಆಗಿದೆ. ನಾವು ಈಗ ನಮ್ಮ ಗ್ರಾಮದಲ್ಲಿ ರಾಮರ ದೇವರ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಇಡೀ ಲೋಕಕ್ಕೆ ರಾಮದೇವರ ಬಗ್ಗೆ ಗೊತ್ತಾಗಬೇಕು ಅಂತಲೇ ನಾವು ಮಾತಾಡ್ತಾ ಇದ್ದೀವಿ. ಆಮೇಲೆ ನಾವು ಏನು ನಮ್ಮ ಸಂಘ ಪ್ರೇರಣೆ ಕೊಟ್ಟಿತ್ತು ನಮಗೆ RSS ರಾಮರ ದೇವಸ್ಥಾನಕ್ಕೆ, ದೇಶ ಕರೆದಾಗ ಎದ್ದು ನಿಲ್ಲ ವೀರರಾಗಬೇಕು ಅಂದ್ಬಿಟ್ಟು ನಮ್ಗೆ ಸಂಘ ಹೇಳ್ಕೊಟ್ಟಿದೆ. ಅದೇ ರೀತಿ ನಾವೆಲ್ಲ ಏನು ಯುವಕರಿದ್ದಾರೋ ಅವ್ರಿಗೂ ನಾನು ಸಂದೇಶ ಕೊಡೋದೇನೆಂದರೆ, ದೇಶ ಕರೆದಾಗ ಎದ್ದು ನಿಲ್ಲೋಂಥ ವೀರರು ಆಗಬೇಕು ನಾವೆಲ್ಲ ಅಂತ ಕೇಳ್ಕೊತೀವಿ. ಇವತ್ತು ಭಾರತ ದೇಶದಲ್ಲಿ ಶ್ರೀರಾಮನೇ ಅಧಿಪತಿ. ಇವತ್ತು ಅಂಥ ಅಧಿಪತಿ ರಾಷ್ಟ್ರ ನಮ್ಮದಾಗ್ತಾ ಇದೆ. ಇವತ್ತು ಎಲ್ಲ ಪ್ರತಿಯೊಬ್ಬರ ಹೃದಯದಲ್ಲಿ ಶ್ರೀರಾಮನೇ ಇದ್ದಾನೆ. ಆದರೆ ಅಂಥ ಭವ್ಯ ದೇವಸ್ಥಾನ ನಿರ್ಮಾಣ ಆಗಿದೆ ಇವತ್ತು, ಅದೊಂದೇ ಸಾಕು ಎಲ್ಲರಿಗೂ ಪ್ರೇರಣೆ. 500 ವರ್ಷಗಳ ಹಿಂದೆ ಏನಿತ್ತು, 500 ವರ್ಷಗಳ ಹಿಂದೆ ನಡೆದಂಥ ಇವತ್ತು ಅದು ಪುನರ್ನಿರ್ಮಾಣ ಆಗಿ ಇಡೀ ದೇಶಕ್ಕೆ ಒಂದು ಹೊಸ ಉರುಪು ಕೊಟ್ಟಿದೆ. ಪ್ರತಿ ಹಳ್ಳಿಯಲ್ಲೂ ಇಡೀ ದೇಶದಲ್ಲಿ ಸಂಭ್ರಮಾಚರಣೆ ಮಾಡ್ತಾರೆ. ಇದಕ್ಕಿಂತ ಸಂತೋಷದ್ದು ಮತ್ತೊಂದಿಲ್ಲ ಅಂತ ನಾವೆಲ್ಲೋ ಕರಸೇವಕರು ಹೋಗಿ ನಾವು ಬಂದಿರೋಂಥ ಎಲ್ಲರೂ ಹೇಳ್ತೀರಿ, ಇಡೀ ದೇಶನೇ ಸಂಭ್ರಮ ಆಚರಣೆ ಇರ್ತದೆ ಅದ್ರ ಪರವಾಗಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ, ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಪೂಜೆಗೆ ಅವರು ಭಾಗಿಯಾಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ ಇಡೀ ದೇಶದ ಜನ ಸಪೋರ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಖಂಡಿತ ಮೇಡಮ್, ಇಡೀ ದೇಶ ಜನ, ದೇಶದ ಹೊರತುಪಡಿಸಿ ಪ್ರಪಂಚದಾದ್ಯಂತ ರಾಮ ಮಂದಿರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ, ರಾಮ ಮಂದಿರಕ್ಕೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಇದು ಯಾವುದೇ ಸರ್ಕಾರದಿಂದ ಒಂದು ಪೈಸನ್ನು ತಗೊಳ್ಳದೆ ರಾಮ ಮಂದಿರ ನಿರ್ಮಾಣ ಮಾಡಿರತಕ್ಕಂಥದ್ದು. ಯಾವುದೇ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿನ ತೆಗೆದುಕೊಂಡಿರೋ ರಾಮ ಮಂದಿರ ನಿರ್ಮಾಣ ಮಾಡ್ತಕ್ಕಂಥದ್ದು. ಅಂಥದ್ರಲ್ಲಿ ಜನಗಳು ಸಂತೋಷ ಪಡ್ದಿರ, ಯಾರು ದುಃಖ ಪಡೋಂಥ ಸನ್ನಿವೇಶ ಇದಲ್ಲ, ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಯಾರೋ ಕೆಲವರು ಅವ್ರು ಹೇಳ್ಕೊತಾ ಇದ್ದಾರೆ, ಏನೋ ಒಂದು ರಾಜಕೀಯಕ್ಕೋಸ್ಕರ ಹೇಳ್ಕೊತಾ ಇದ್ದಾರೆ, ಅದು ನಮಗೆ ಬೇಕಾಗ್ತಿದ್ದ ವಿಷಯ. ಆದರೆ ಇವತ್ತು ಇಡೀ ದೇಶದಲ್ಲಿ ಮೋದಿಯವರ ಕೊಟ್ಟಿರೋ ಕೊಡುಗೆ ನಮಗೆ ಭಾರಿ ಅನನ್ಯ, ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಶ್ರೀರಾಮಚಂದ್ರ. ಎಲ್ಲರಿಗೂ ಒಳ್ಳೇದು ಮಾಡಲಿ, ಹೃದಯದಲ್ಲಿ ಎಲ್ಲರ ಹೃದಯದಲ್ಲಿ ಇದ್ದು ಎಲ್ಲವನ್ನು ಒಳ್ಳೇದು ಮಾಡಲಿ ಅಂತ ಹೇಳಿ ವಾಸಿಸ್ತೀವಿ. ಜೈ ಶ್ರೀರಾಮ್. ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತಂದ್ರೆ, ಹಲವಾರು ಜನ ಟೀಕೆಯನ್ನು ಮಾಡ್ತಾ ಇದ್ದಾರೆ, ಇದು ಲೋಕಸಭೆ ಎಲೆಕ್ಷನ್ ಬರ್ತಿರೋ ಕಾರಣಕ್ಕೋಸ್ಕರ ಇವರು ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಟೀಕೆಗಳು ಎಲ್ಲ ಕಡೆಗೂ ಕೇಳಿ ಬರ್ತಾ ಇದೆ. ನಿಜಕ್ಕೂ ಹೌದಾ? ಹಂಗೆ ಅನ್ನಿಸ್ತಿದ್ಯಾ? ಟೀಕೆಗಳು ಮಾಡ್ಬೋದು ಮೇಡಮ್. ಏನಕ್ಕೆ ಟೀಕೆಗಳು ಮಾಡ್ತಾರೆ? ಈಗ ಅವರೇ ಸರ್ಕಾರದಲ್ಲಿ 60 ವರ್ಷ ಆಳಿದ್ದಾರೆ, 60 ವರ್ಷ ಆಳಿರೋರು ಯಾಕೆ ರಾಮ ಮಂದಿರ ನಿರ್ಮಾಣ ಮಾಡೋಕ್ಕಾಗಲಿಲ್ಲ ಅವರಿಂದ? ಇವತ್ತು ಏನಿಗೋಸ್ಕರ ಟೀಕೆ ಮಾಡ್ತಾ ಇದ್ದಾರೆ? ಸರ್ಕಾರದಿಂದ ದುಡ್ಡು ತಗೊಂಡಿದ್ರೆ ಟೀಕೆ ಮಾಡಬೇಕು,
ಸರ್ಕಾರದಿಂದ ನಯ ಪೈಸ ದುಡ್ಡು ತಗೊಂಡಿಲ್ಲ. ಟೀಕೆ ಏನಕ್ಕೆ ಮಾಡ್ತಾರೆ? ಪ್ರಜೆಗಳು ದುಡ್ಡು ಕೊಟ್ಟಿರೋದು, ಅವರು ದುಡ್ಡಿಂದ ಇವತ್ತು ಭವ್ಯವಾದ ದೇವಸ್ಥಾನ ನಿರ್ಮಾಣವಾಗಿದೆ. ಟೀಕೆ ಮಾಡೋವಂಥವ್ರು ಯಾವುದೇ ನೈತಿಕತೆ ಹಕ್ಕಿಲ್ಲ ಅವ್ರಿಗೆ. ಟೀಕೆ ಮಾಡೋದಕ್ಕೆ ಯಾವುದೇ ನೈತಿಕತೆ ಹಕ್ಕಿಲ್ಲ ಅವ್ರಿಗೆ. ಟೀಕೆ ಮಾಡೋದಿದ್ರೆ ಅವರು ಬಂದು ಜನಗಳ ಮುಂದೆ ಮಾಡಲಿ. ನಾವು ಹೇಳ್ತೀವಿ, ಅವ್ರಿಗೆ ಉತ್ತರ ನಾವು ಕೊಡ್ತೀರಿ. ಏನಕ್ಕೋಸ್ಕರ ಟೀಕೆ ಮಾಡ್ತಾ ಇದ್ದೀರಾ ನೀವು? ಯಾವ ವಿಷಯನ ಇಟ್ಕೊಂಡು ಟೀಕೆ ಮಾಡ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಧಿಕ್ಕರಿಸಿ ನೀವು ಟೀಕೆ ಮಾಡ್ತೀರಾ? ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪರವಾಗಿ ಆಗಿದೆ, ಅದನ್ನು ಧಿಕ್ಕರಿಸಿ ನೀವು ಟೀಕೆ ಮಾಡೋದಾದರೆ ಮಾಡಿ, ಬನ್ನಿ ವೇದಿಕೆ ಮೇಲೆ ಬನ್ನಿ. ನಾವು ಸಿದ್ಧ ಆಗಿದ್ದೀರಿ, ನಾವೆಲ್ಲ ಸಿದ್ಧವಾಗಿದ್ದೀರಿ. ಹಿಂದಿನಿಂದ ನಾವೇನು ಇವತ್ತು 27ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ, ಇವತ್ತು ನಾವೇನು ಕ್ರಿಸ್ತಪೂರ್ವ ಕ್ರಿಸ್ತಶಕ ಅಂತ ಏನು ಹೇಳ್ತಾ ಇದ್ವಿ, ಇವತ್ತಿಂದ ರಾಮಶಕ, ರಾಮಶಕ, ರಾಮಪೂರ್ವ ಅಂತ ಹೇಳ್ತೀವಿ ನಾವು. ಆಚರಣೆ ಮಾಡಬೇಕು ಅಂತ ನಾವು ಇವತ್ತು ಏನು ಕ್ರಿಸ್ತಶಕ ಕ್ರಿಸ್ತಪೂರ್ವ ಅಂತ ಏನಿತ್ತು, ಇನ್ನು ಮುಂದೆ ರಾಮಶಕ ರಾಮಪೂರ್ವ ಅಂತ ಅದು ಆಚರಣೆ ಮಾಡಬೇಕು. ರಾಮಪೂರ್ವ, ಜೈ ಶ್ರೀರಾಮ, ಜೈ ಶ್ರೀರಾಮ. ಈಗ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ನೀವು ಭೇಟಿ ಕೊಟ್ಟಿದ್ದೀರಾ ಅಥವಾ ಕೊಡುವಂತಹ ದಿನಗಳು ಹತ್ರ ಬರ್ತಾ ಇದೆ? ಇಲ್ಲ ಇಲ್ಲ, ನಾವು ಆಲ್ರೆಡಿ ಕರಸೇವಕರಾಗಿ 1992ರ ಕರಸೇವಕರಾಗಿ ನಾವು ಹೋಗಿದ್ದಕ್ಕಂಥದ್ದು ನಮಗೆ ತುಂಬಾ ಸಂತೋಷ. ಆಗಿನ ಒಂದು ಕಾಲ ಹೇಗಿತ್ತು, ಅಲ್ಲಿ ಏನೇನು ನಡೀತು? ಆಗಿನ ನಾವು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಮಸೀದಿಯ ಕುರುಬಗಳು ಏನೂ ಇರಲಿಲ್ಲ. ಅಲ್ಲಿ ನಮ್ಮದೇ ದೇವಸ್ಥಾನ ಇತ್ತು, ನಮ್ಮದೇ ಗೋಪುರವನ್ನು ಕೆಡವಿ ಅವರು ಒಂದು ಗುಂಬಾಸನ್ನು ಇಟ್ಟಿದ್ರು. ಅದು ಬಿಟ್ಟರೆ ಗುಂಬಾಸ್ ಅನ್ನೋದು ಒಂದು ಬಿಟ್ಟರೆ ಬೇರೆ ಏನು ಅವರು ಕುರುಬಗಳಿರಲಿಲ್ಲ. ನಾವು ಒಳಗಡೆ ಹೋದಾಗ ನಮ್ಮದೇ ಪಿಲ್ಲರ್ಗಳಿತ್ತು, ನಮ್ಮ ಪಿಲ್ಲರ್ಗಳಿಗೆ ಅವರು ಕಾಂಕ್ರೀಟನ್ನು ಬಳಿದು ಅದನ್ನು ಕಾಣದಿದ್ದಂಗೆ ಮಾಡಿದರು. ಅದನ್ನೆಲ್ಲ ಮತ್ತೆ ಕಾಣೋಂಗೆ ಮಾಡಿ ನರೇಂದ್ರ ಮೋದಿಯವರು ಇವತ್ತು ಇಡೀ ವಿಶ್ವಕ್ಕೆ ಶ್ರೀರಾಮನ ಕೊಟ್ಟಿದ್ದಾರೆ, ರಾಮರಾಜ್ಯ ಸ್ಥಾಪನೆ ಆಗಬೇಕು ಅಂತ ಹೇಳಿದ್ದಾರೆ. ಅದು ಖಂಡಿತ ನಮ್ಮ ಹಿಂದೆ ಪೂರ್ವಜರೆಲ್ಲ ತುಂಬ ಶ್ರಮ ಪಟ್ಟಿದ್ದಾರೆ, ರಾಮದ ಮಂದಿರ ಆಗಬೇಕು ಅಂತ ಶ್ರಮ ಪಟ್ಟಿದ್ದಾರೆ. ರಾಮರು ಆಗಿದೆ, ಇವತ್ತಾಗಿದೆ, ನಮ್ಗೆಲ್ಲರಿಗೂ ಸಂತೋಷ ಆಗಿದೆ. ಓಕೆ ಸರ್, ಈಗ ಕಾಶಿ ವಿಶ್ವನಾಥ ಹಾಗೆ ಮಥುರಾದಲ್ಲಿರುವಂತಹ ಶ್ರೀಕೃಷ್ಣ ಹಾಗೆ ಈಗ ಅದೇ ಸಾಲಿನಲ್ಲಿ ರಾಮಲಲ್ಲ ಮೂರ್ತಿ ಕೂಡ ಸೇರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಅಯೋಧ್ಯೆ ಕೂಡ ಅಷ್ಟೇ ಪ್ರೇಕ್ಷಣಿಕ ಸ್ಥಳವಾಗಿ ಕನ್ವರ್ಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತ. ಈ ಒಂದು ವಾತಾವರಣ ನೋಡಿದ್ರೆ ಈ ವಿಶ್ವದಲ್ಲಿ ರಾಮ ಮಂದಿರ ಎಲ್ಲದಕ್ಕಿಂತ ಮಿಗಿಲಾಗಿರುತ್ತೆ ಅನ್ನೋದು ನಮ್ಮ ನಂಬಿಕೆ ಆಗಿದೆ. ಖಂಡಿತ ಇದಾಗುತ್ತೆ. ಆಮೇಲೆ ಕಾಶಿ ಮಥುರ ಏನಿದೆಯೋ ಅದು ಕೋರ್ಟಲ್ಲಿದೆ, ಕೋರ್ಟಲ್ಲಿ ತೀರ್ಪು ಬಂದ ತಕ್ಷಣ ನಾವು ಅಲ್ಲೂ ಮಂದಿರ ನಿರ್ಮಾಣಕ್ಕೆ ಸಿದ್ಧರಿದ್ದೇವೆ. ಕೊನೆಯದಾಗಿ ರಾಮ ಭಕ್ತರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ರಾಮ ಭಕ್ತರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಎಲ್ಲ ಸುಖ ಸಮೃದ್ಧಿಯಾಗಿ ಜನಗಳೆಲ್ಲ ವಾಸ ಮಾಡಲಿ ಅಂತಾನೆ ನಾವು ಹೇಳ್ತೀವಿ. ರಾಮರು ರಾಜ್ಯ ನೋಡ್ಬೇಕು, ಅವರು ಪ್ರಜೆಗಳ ವೀಕ್ಷಣೆ ಮಾಡಕ್ ಕೊಟ್ಟಾಗ ಹೃದಯದಲ್ಲಿ ಎಲ್ಲರೂ ಹೃದಯದಲ್ಲಿ ಶ್ರೀರಾಮ ಒಂದು ಇದ್ದು ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡಲಿ ಅಂತೇಳಿ ನಾವು ರಾವಣ ರಾಜ್ಯ ಆಗಬಾರ್ದು, ರಾಮರಾಜ್ಯ ಆಗಲಿ ಅಂತ ನಮ್ಮ ತಮ್ಮನೆಲ್ಲರಲ್ಲೂ ಬೇಡ್ಕೊಳ್ತೀವಿ. ಆಗಿದೆ, ಅದು ಖುಷಿ ಆಗ್ತಾ ಇದೆ. ರಾಮರಾಜ್ಯ ಆಗಿದೆ ಇವತ್ತು, ಎಲ್ಲರೂ ಖುಷಿ ಆಗಿದೆ. ಜೈ ಶ್ರೀರಾಮ್.